ಎಲ್ಲ ಬಿಸ್ನೆಸ್ ಓನರ್ಗಳಿಗೆ ನನ್ನ ಕಡೆಯಿಂದ ಎಕ್ಸಲೆಂಟ್ ಈವ್ನಿಂಗ್, ಎಕ್ಸಲೆಂಟ್ ಮಾರ್ನಿಂಗ್, ಎಕ್ಸಲೆಂಟ್ ಆಫ್ಟರ್ನೂನ್. ವೆಲ್, ಲೈಕ್ ತುಂಬಾ ಎಕ್ಸೈಟಿಂಗ್ ಆಗ್ತಾ ಇದೆ, ತುಂಬಾ ಹ್ಯಾಪಿ ಅನಿಸ್ತಾ ಇದೆ. ಬಿಕಾಸ್ ಒನ್ ಡೇ ವರ್ಕ್ ಶಾಪ್ ಇನ್ ಎ ಸ್ಪೆಷಲ್ ಹೋಟೆಲ್ ಇನ್ ಬ್ಯಾಂಗ್ಳೂರ್. ಬಿಸ್ನೆಸ್ ಓನರ್ಸ್, ನಾನು ನಿಮ್ಗೆ ಎಲ್ಲರಿಗೂ ಒಂದು ಪ್ರಶ್ನೆ ಕೇಳಿದ್ರೆ, ನೀವು ಒಂದಿನ ನಿಮ್ಮ ಬಿಸ್ನೆಸ್ ನ ಟೀಮ್ಗೆ ಒಂದು ಇನ್ಸ್ಟ್ರಕ್ಷನ್ ಕೊಡ್ದಿರಂಗೆ ಬಿಸ್ನೆಸ್ ಅದ್ರ ಪಾಡಲ್ಲಿ ನಡೆಯುತ್ತಾ? ಪ್ರಾಬಬ್ಲಿ ನಡೀಬಹುದೇನೋ. ಎರಡು ದಿನ ಸ್ವಲ್ಪ ಡೌಟ್, ಮೂರು ದಿನ ಪ್ರಾಬಬ್ಲಿ ಇಟ್ ಡಿಫಿಕಲ್ಟ್. ಒಂದು ವಾರ ನೀವೇನಾದ್ರೂ ನಿಮ್ಮ ಬಿಸ್ನೆಸ್ ಟೀಮ್ಗೆ ಏನು ಒಂಚೂರು ಇನ್ಸ್ಟ್ರಕ್ಷನ್ ಕೊಡ್ದಿರಂಗೆ ತನ್ನ ಪಾಡಿಗೆ ಬಿಸ್ನೆಸ್ ನಡೀತಾ ಅಂತ ಕೇಳಿದ್ರೆ ತುಂಬಾ ಜನ ಹೇಳ್ತೀರಾ, ಚಾನ್ಸಸ್ ಆರ್ ವೆರಿ ಲೆಸ್. ಒಂದು ತಿಂಗಳು ಪ್ರಾಬಬ್ಲಿ ನೂರಕ್ಕೆ ಒಬ್ರು ಹೇಳ್ಬೋದು ಓಕೆ ನಡೀಬೋದೇನೋ. ಸೊ ನಾವು ಎಂಪ್ಲಾಯಿಂದ ಎಂಪ್ಲಾಯರ್ ಆಗಿರೋ ಉದ್ದೇಶ ಆಗಿರೋ ಬಿಸ್ನೆಸ್ ಶುಡ್ ರನ್ ಆಟೋಮೆಟಿಕ್. ಆದರೆ ಏನಾಗಿರುತ್ತೆ, ತುಂಬ ಜನ ಆರ್ಥಿಕ ಸ್ವಾತಂತ್ರ್ಯ, ಫೈನಾನ್ಷಿಯಲ್ ಫ್ರೀಡಮ್ ಪಡೀಲಿಕ್ಕೆ, ಓನ್ ಬಾಸ್ ಆಗಲಿಕ್ಕೆ, ಹೆಚ್ಚೆಚ್ಚಾದ ಟೈಮ್ನ ಪಡ್ಕೊಳ್ಳಿಕ್ಕೋಸ್ಕರ ಬಿಸ್ನೆಸ್ ಓನರ್ ಆಗ್ತಾರೆ. ಆದರೆ ರ್ಯಾಟ್ ರೇಸಲ್ಸಿಗೆ ಹಾಕೊಂಡ್ಬಿಡ್ತಾರೆ. ಅವರಿದ್ರೆ ಮಾತ್ರ ಬಿಸ್ನೆಸ್ ಬೆಳೆಯುತ್ತೆ, ಎಂಪ್ಲಾಯೀಸ್ ಚೆನ್ನಾಗಿ ಕೆಲಸ ಮಾಡ್ತಾರೆ, ಕಸ್ಟಮರ್ಸ್ ಬರ್ತಾರೆ, ಪೇಮೆಂಟ್ ಬರುತ್ತೆ, ಪ್ರೊಡಕ್ಷನ್ ಆಗುತ್ತೆ, ಡೆಲಿವರಿ ಆಗುತ್ತೆ, ಅದರ್ವೈಸ್ ಏನಾಗುತ್ತೆ, ಬಿಸ್ನೆಸ್ ಸ್ಟಕ್ ಆಗುತ್ತೆ. ಸೊ 16 ಬಿಸ್ನೆಸ್ ಸೀಕ್ರೆಟ್ ವರ್ಕ್ಶಾಪ್ ಇಸ್ ಎ ಯುನಿಕ್ ಡಿಸೈನ್ ಪ್ರೋಗ್ರಾಮ್ ಬೈ ಮೈ ಸೆಲ್ಫ್ ಸತ್ಯನಾರಾಯಣ್. ವಿ ಆರ್ ದ ಪ್ರೌಡ್ ಫೌಂಡರ್ ಆಫ್ ಕನ್ಸ್ಯೂಮರ್ ವಿ ಆರ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್. 18 ವರ್ಷಗಳಿಂದ ನಾನು ರೋಟೋಡೋರ್ ಮಾರ್ಕೆಟಿಂಗ್ನ ಸ್ಟಾರ್ಟ್ ಮಾಡಿದೆ. 3 ವರ್ಷಗಳ ಬಿಸ್ನೆಸ್ನ ಮಾಡೆಲ್ ಅರ್ಥ ಮಾಡಿಕೊಂಡೆ. ದೆನ್ ಐ ರಿಯಲೈಸ್ಡ್ ದ ಡೆಫಿನೇಷನ್ ಆಫ್ ಬಿಸ್ನೆಸ್ ಇಸ್ ಅ ಕಮರ್ಷಿಯಲ್ ಪ್ರಾಫಿಟೇಬಲ್ ವೆಂಚರ್ ವಿಚ್ ರನ್ಸ್ ಆಟೋಮೆಟಿಕಲಿ ವಿತೌಟ್ ದ ಇಂಟರ್ವೆನ್ಷನ್ ಆಫ್ ದ ಫೌಂಡರ್ ಆನ್ ಡೇ ಟು ಡೇ ಆಕ್ಟಿವಿಟಿ. ಎಷ್ಟು ಜನರು ಈ ರೀತಿ ಮಾಡೋಕ್ಕೆ ಸಾಧ್ಯ? ಯಾರು ಸೈನ್ಸ್ ಮತ್ತು ಆರ್ಟ್ ಅಂದರೆ ಒಂದು ಕಲೆ ಹಾಗೂ ಒಂದು ವೈಜ್ಞಾನಿಕವಾಗಿ ಹೀಗೆ ಬಿಸ್ನೆಸ್ನ ನಡೆಸಬೇಕು, ಸಿಸ್ಟಮ್ ಓರಿಯೆಂಟೆಡ್ ಆಗಿ ಅಂತ ಅರ್ಥ ಮಾಡ್ಕೊಂಡಿರ್ತಾರೆ, ಅವ್ರು ಮಾತ್ರ ಸಾಧ್ಯವಾಗುತ್ತೆ. ಈ ವರ್ಕ್ಶಾಪ್ ಒಂದೇ ವರ್ಕ್ಶಾಪ್ ಇದೆಯಲ್ಲ, ಇಟ್ ಈಸ್ ನಾಟ್ ಜಸ್ಟ್ ಅ ಮೋಟಿವೇಶನ್ ವರ್ಕ್ಶಾಪ್. ಲಾಸ್ಟ್ 10 ಇಯರ್ಸಲ್ಲಿ ನನ್ನ ಸ್ವಂತ ಕನ್ಸ್ಯೂಮರ್ ವರ್ಲ್ಡ್ ಬಿಟ್ಟು ಕನ್ಸ್ಯೂಮರ್ ಆಕ್ಸ್ ಬಿಸ್ನೆಸ್ ಟೆಕ್ ಅಕಾಡೆಮಿ ಮೂಲಕ ಸಾವಿರಾರು ಜನರ ಜೊತೆ ನಾನು ಮಾತಾಡಿದ್ದೀನಿ. ಕೋರ್ಸ್ನ ಕಂಡಕ್ಟ್ ಮಾಡಿ ಅವರಿಗೆ ತಮ್ಮ ಬಿಸ್ನೆಸ್ನ ಉನ್ನತ ಸ್ಥಾಯಿಗೆ ತಗೊಂಡೋಗೋದಕ್ಕೆ ಎಲ್ಲ ಥರದ ರೀತಿಯಲ್ಲೂ ಅನುವು ಮಾಡಿಕೊಟ್ಟಿದ್ದೇವೆ, ಟೀಚ್ ಮಾಡಿದ್ದೇವೆ, ಸೈನ್ಸ್ ಹೇಳ್ಕೊಟ್ಟಿದ್ದೇವೆ. ಲೈಕ್ ವಿತ್ ದಟ್ ಎಕ್ಸ್ಪೀರಿಯನ್ಸ್ ವಿ ಹ್ಯಾವ್ ರಿಟನ್ 2 ಬುಕ್ಸ್ ಕಾಲ್ಡ್ ಸೆಲ್ ವೆಲ್ ಬಟ್ ಪ್ಯೂರ್ಲಿ ಆನ್ ಸೆಲ್ಲಿಂಗ್ ಟೆಕ್ನಿಕ್ಸ್. ಅಮರ್ ನಾರಾಯಣನ ಒಂದು IAS ಆಫೀಸರ್ ಈ ಪುಸ್ತಕನ ಓದಿ ಅವ್ರು ಏನು ಹೇಳಿದ್ರು ಗೊತ್ತಾ, ದಿಸ್ ಇಸ್ ಅ ಬೈಬಲ್ ಫಾರ್ ಎನಿ ಸೇಲ್ಸ್ ಪರ್ಸನ್. ಅಂಡ್ ಐ ಹ್ಯಾವ್ ರಿಟನ್ ದಿಸ್ ಇಯರ್ ಒನ್ ಮೋರ್ ಬುಕ್ ಕಾಲ್ಡ್ 16 ಬಿಸ್ನೆಸ್ ಸೀಕ್ರೆಟ್ಸ್. ಸೇಮ್ ಪ್ರೋಗ್ರಾಮ್ ವಿ ಆರ್ ಗೋಯಿಂಗ್ ಟು ಕಂಡಕ್ಟ್ ಇನ್ ಮೈಸೂರ್. ಸೊ ತುಂಬ ಜನ ಬಿಸ್ನೆಸ್ ಓನರ್ ಏನಾಗುತ್ತೆ, ಒಂದು ಅವ್ರಿಗೆ ಪ್ರೊಡಕ್ಷನಲ್ಲಿ ಅಥವಾ ಮಾರ್ಕೆಟಿಂಗಲ್ಲಿ, ಫೈನಾನ್ಸಲ್ಲಿ ಅಥವಾ ಪ್ರೊಡಕ್ಟ್ನ ಡೆವಲಪ್ ಮಾಡೋದು ತುಂಬ ಎಕ್ಸ್ಪರ್ಟ್ ಆಗಿರ್ತಾರೆ. ಆದರೆ ಬಿಸ್ನೆಸ್ ಅನ್ನೋದು ಇದೆಯಲ್ಲ, 360 ಡಿಗ್ರಿ ಎಕ್ಸ್ಪರ್ಟ್ ಆಗಿದ್ದರೆ ಮಾತ್ರ ಬಿಸ್ನೆಸ್ ಏನು ನಮಗೆ ನಂಬ್ಕೊಂಡು ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತೀವಿ ಅದು ನಂಬ್ಕೊಡುತ್ತೆ. ಇಲ್ಲಾಂದರೆ ಎಲ್ಲೋ ಸಫರ್ ಆಗ್ತಾ ಇರ್ತೀವಿ. ಕೆಲವರಿಗೆ ಬರೀ ಬಿಸ್ನೆಸ್ಸಲ್ಲಿ ಮುಳುಗಿರ್ತಾರೆ, ಆದರೆ ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗಲ್ಲ. ಸೊ ಹೇಗೆ ಬಿಸ್ನೆಸ್ನ ಆಟೋಮೈಸ್ ಮಾಡಬೇಕು, ಪ್ರತಿಯೊಂದೊಂದು ಡಿಪಾರ್ಟ್ಮೆಂಟ್ನ ಹೇಗೆ ಬೆಳೆಸಬೇಕು, ಒಂದು. ಎರಡನೇದು ಹೇಗೆ ಟೈಮ್ ಮಾಡಿಕೊಂಡು ಫ್ಯಾಮಿಲಿ ಪ್ಲಸ್ ಪರ್ಸ್ನಲ್ಗೆ ಹೇಗೆ ಟೈಮ್ ಕೊಟ್ಕೊಬೇಕು. ಒನ್ ಡೇ ಪ್ರೋಗ್ರಾಮ್ ಇಸ್ ಎ ವೆರಿ ಹೈಲಿ ಆಕ್ಟಿವಿಟಿ ಇರುತ್ತೆ, ಫನ್ ಇರುತ್ತೆ, ಇಂಟ್ರಾಕ್ಟಿವ್ ಇರುತ್ತೆ, ಆ್ಯಂಡ್ ಯು ವಿಲ್ ಲರ್ನ್ ಅಬೌಟ್ ಹೌ ಯು ಕ್ಯಾನ್ ಅಚೀವ್ ಯುವರ್ ಫ್ಯೂಚರ್ ಟಾರ್ಗೆಟ್ಸ್ ಆ್ಯಂಡ್ ಓವರ್ಕಮ್ ಯುವರ್ ಟ್ರಬಲ್ಸ್ ವಾಟ್ ಯು ಆರ್ ಫೇಸಿಂಗ್ ರೈಟ್ ನೌ. ಒಂದಿನದಲ್ಲಿ ಇಷ್ಟೆಲ್ಲ ಕಲಿಬೋದ ನಿಮ್ಗೆ ಅನಿಸಿದ್ರೆ, ಡೌಟ್ ಇದ್ರೆ ಪ್ರೋಗ್ರಾಮ್ ಅಟೆಂಡ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ವೆಲ್, ಟು ಗಿವ್ ಒನ್ ಸಿಂಪಲ್ ಎಕ್ಸಾಂಪಲ್, ಕೆಲವು ಪ್ರಿನ್ಸಿಪಲ್ಸ್ ನಾನು ಪ್ರಾಕ್ಟಿಕಲ್ ಆಗಿ ಏನು ಯೂಸ್ ಮಾಡಿದ್ದೀನಿ ಅನ್ನೋ ಕನ್ಸ್ಯೂಮರ್ ವರ್ಲ್ಡಲ್ಲಿ, ಕನ್ಸ್ಯೂಮರ್ ಆಕ್ಸಲ್ಲಿ, ಡೋಂಟ್ ಯೂಸ್ ಪೀಪಲ್ ಟು ಬಿಲ್ಡ್ ಯುವರ್ ಬಿಸ್ನೆಸ್, ಯೂಸ್ ಯುವರ್ ಬಿಸ್ನೆಸ್ ಟು ಬಿಲ್ಡ್ ಯುವರ್ ಪೀಪಲ್ ಆ್ಯಂಡ್ ಕಂಪ್ನಿ ವಿಲ್ ಗ್ರೋ. ನಮ್ಮ ಜೊತೆ ಡ್ರೈವರ್ ಆಗಿ ಜಾಯ್ನ್ ಆಗಿದ್ದವರು ಇವತ್ತು ಕಂಪ್ನಿ ಡೈರೆಕ್ಟರ್ ಆಗಿದ್ದಾರೆ, ಸ್ಮಾಲ್ ಅಡ್ಮಿನಿಸ್ಟ್ರೇಟರ್ ಆಗಿದ್ದವರು ಫೈನಾನ್ಸ್ ಹೆಡ್ ಆಗಿದ್ದಾರೆ, ಒಂದು ಅಕೌಂಟೆಂಟ್ ಆಗಿದ್ದವರು ಮ್ಯಾನೇಜ್ಮೆಂಟ್ ಹೆಡ್ ಆಗಿದ್ದಾರೆ. ಸೊ ಐ ಕ್ಯಾನ್ ಕೋಚ್ ಯು, ಐ ಕ್ಯಾನ್ ಗಿವ್ ಯು ದ ಇನ್ಪುಟ್ಸ್ ವಿಚ್ ಡೋಂಟ್ ಪೀಪಲ್ ಟೀಚ್. ಬಿಸ್ನೆಸ್ ಓನರ್ಗಳಾಗಿ ಬಿಸ್ನೆಸ್ ಓನರ್ನ ಕೆಲಸಗಳು ಮಾಡಬೇಕು. ಬಟ್ ಎಷ್ಟೊಂದು ಸರಿ ನಾವು ಅಕೌಂಟೆಂಟ್ ಜಾಬ್ ಮಾಡ್ತಾ ಇರ್ತೀವಿ. ಓನರಾಗಿ ಏನು ಮಾಡಬೇಕು, ಏನು ಮಾಡಿಕೊಂಡು, ಪ್ರಾಫಿಟಬಿಲಿಟಿ, ಬ್ರ್ಯಾಂಡ್ ಬಿಲ್ಡಿಂಗ್, ರೈಟ್, ಕಸ್ಟಮರ್ ಮ್ಯಾನೇಜ್ಮೆಂಟ್, ಯು ಕ್ಯಾನ್ ಹೇಗೆ ಗುರಿಗಳನ್ನ ಅಚೀವ್ ಮಾಡಬೇಕು. ಟು ಗಿವ್ ಒನ್ ಎಕ್ಸಾಂಪಲ್, ಒಬ್ಬ ಬಿಲ್ಡರು
9 ವರ್ಷಗಳ ಹಿಂದೆ ಕನ್ಸ್ಯೂಮ್ ಆಕ್ಸ್ನಲ್ಲಿ ಒಂದು ಬಿಸ್ನೆಸ್ ಮಾಸ್ಟ್ರಿ ಪ್ರೋಗ್ರಾಮ್ ಮಾಡಿದಾಗ ಐ ಆಸ್ಕ್ ಯು, ವಾಟ್ಸ್ ಯುವರ್ ಡ್ರೀಮ್? ನನ್ನ ಜೀವನದೊಂದು 500 ಫ್ಲಾಟ್ನ ಬಿಲ್ಡ್ ಮಾಡಿದ್ರೆ ದೊಡ್ಡ ಕನಸದು, ಅದನ್ನ ಅಚೀವ್ ಮಾಡಿದ್ರೆ ಸಾಕು ಅಂದರು. ಬಟ್ ಲಾಸ್ಟ್ ಇಯರ್ ಅವ್ರ ಜೊತೆ ಮಾತಾಡಬೇಕಾದ್ರೆ 1,500 ಫ್ಲಾಟ್ನ ಆಲ್ರೆಡಿ ಅವರು ಕನ್ಸ್ಟ್ರಕ್ಟ್ ಮಾಡಾಗಿದೆ. 41 ವರ್ಷ ಅಷ್ಟೇ ಇವಾಗ ಇನ್ನು ಅವ್ರಿಗೆ. ಆ್ಯಂಡ್ ಈಸ್ ಡ್ರೀಮ್ ಇಸ್ ಬೈ 50th ಇಯರ್ ಯು ವಾಂಟ್ ಟು ಬಿಲ್ಡ್ 1 lakh ಫ್ಲಾಟ್ಸ್. ಹೀಗೆ ಸಾಧ್ಯ? ಬಿಕಾಸ್ ದಿಸ್ ಇಸ್ ಬೈ ಅಂಡರ್ಸ್ಟ್ಯಾಂಡಿಂಗ್ ದ ಇನ್ಸೈಡ್ ಸೀಕ್ರೆಟ್ಸ್ ಆಫ್ ಬಿಸ್ನೆಸ್ ಐ ಕ್ಯಾನ್ ಅಚೀವ್ ಇಟ್. ಸೊ ಗೆಟ್ ರೆಡಿ, ಗಿವ್ ಎ ಕಾಲ್, ಆಸ್ಕ್ ಎನಿ ಕ್ವಶನ್, ವಿ ವಿಲ್ ಗಿವ್ ಯು ದ ಆನ್ಸರ್ ಆ್ಯಂಡ್ ಯು ಬಿ ಎ ಪಾರ್ಟ್ ಆಫ್ ದಿಸ್. ಐ ಆಮ್ ಗ್ಯಾರಂಟಿ ಯು, ಯು ವಿಲ್ ಟೇಕ್ ಯುವರ್ ಬಿಸ್ನೆಸ್ 100-fold ಅಪರ್ ಲೆವೆಲ್. ಡು ಯು ನೋ ದಟ್ ಬ್ಯಾಂಗ್ಳೂರ್ ಇಸ್ ನಾಟ್ ಜಸ್ಟ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಬಿಸ್ನೆಸ್ ಹಬ್ ಇನ್ ಇಂಡಿಯಾ, ಏಷ್ಯಾ, ಬಟ್ ಇಟ್ಸ್ ಅಕ್ರಾಸ್ ದ ಗ್ಲೋಬ್. ಸೊ ಬ್ಯಾಂಗ್ಳೂರು ಸ್ಟಾರ್ಟ್ಅಪ್ಸ್ಗೆ ಗ್ರೇಟ್ ಹಬ್ ಆಗಿದೆ. ಸೊ ಇಂಥ ಒಂದು ಗ್ರೇಟ್ ಆಪರ್ಚುನಿಟಿ ಜೊತೆಗೆ 2025 ನಮ್ಮ ಇಂಡಿಯಾ ಸೂಪರ್ ಪವರ್ ಆಗೋಕ್ಕೆ ರೆಡಿ ಇದೆ ಎಕನಾಮಿಕಲಿ. ಆದರೆ ನಾವೆಷ್ಟು ಬಿಸ್ನೆಸ್ ಓನರ್ ಈ ಒಂದು ಬಿಸ್ನೆಸ್ ಆಪರ್ಚುನಿಟಿನ ಗ್ರ್ಯಾಬ್ ಮಾಡೋಕ್ಕೆ ರೆಡಿ ಇದ್ದೀವಿ? ಆರ್ ಯು ರೆಡಿ ಫಾರ್ ದಿಸ್ ಫ್ಲೋ ಆಫ್ ಮೆಗಾ ಬಿಸ್ನೆಸ್? ಇಫ್ ನಾಟ್, ಎಲ್ಲ ಒಂದು ಕಡೆ ಇದ್ಬಿಡ್ತೀವಿ. ಸೊ ಒನ್ ಡೇ ವರ್ಕ್ಶಾಪ್, 16 ಬಿಸ್ನೆಸ್ ಸೀಕ್ರೆಟ್ಸ್ ಇಸ್ ಗೋಯಿಂಗ್ ಟು ಹೆಲ್ಪ್ ಆಲ್ ಆಫ್ ಅಸ್ ಟು ಟೇಕ್ ದಟ್ ಬಿಗ್ ಲೀಪ್ ಅಂಡ್ ಕ್ಯಾಪ್ಚರ್ ದಿಸ್ ಮೆಗಾ ಆಪರ್ಚುನಿಟಿ. ಆರ್ ಯು ರೆಡಿ ಫಾರ್ ದಿಸ್? ಲವ್ ಯು ಆಲ್. See you in this one-day workshop in a special hotel in Bangalore.